ಅಂತ ಹೇಳಿದ್ದು. ಓಕೆ, ಅವರು ನಮ್ಮವರು, ನಮ್ಮ ಯಜಮಾನರವರು. ಸೊ ನಿಜವಾಗ್ಲೂ ಸರ್, ನನಗೆ ಈ ಒಂದು ಪಾತ್ರದ ಬಗ್ಗೆ ಅಂದ್ರೆ ರಾಮನಾರಾಯಣ್ ಸರ್, ನಾನು ರಾಮ್ ಸರ್ ಅಂತ ಕರಿತೀನಿ, ಸೊ ಏನೋ ಐವರು ರಾಮ್ ಸರ್ ನನಗೆ ಇವ್ರ ಪಾತ್ರದ ಬಗ್ಗೆ ಹೇಳುವಾಗ ನನಗೆ ಬೇರೆ ಪಾತ್ರಗಳು ಗೊತ್ತಿತ್ತು. ಸೊ ಐ ವಾಸ್ ಲೈಕ್, ನನಗೆ ನಿಮಿಕ ಪಾತ್ರ ಮಾಡಬೇಕು, ಯಾಕಂತಂದ್ರೆ ಐ ಆಮ್ ವೆರಿ ನಿಮಿಕ ಪಾತ್ರ ಮಾಡಬೇಕು ಅಂತ. ಐ ಆಮ್ ದಟ್. ನಾನು ಅನ್ಕೊಂಡಿರ್ಲಿಲ್ಲ ನಾನು ಈ ಒಂದು ಈ ತರ ಒಂದು ಪಾತ್ರ ಮಾಡಬಲ್ಲೆ ಅಂತ. ಆದ್ರೆ ನನ್ನ ಆ ಪಾತ್ರದಲ್ಲಿ ನೋಡಿ ನಂಬಿ ನನಗೆ ಈ ಒಂದು ಪಾತ್ರ ಕೊಟ್ಟಿದ್ದಾರೆ. ಸೊ ಐ ಹೋಪ್ ಡನ್ ಜಸ್ಟಿಸ್ ಟು ದ ರೋಲ್. ಬಟ್ ಪ್ರತಿಯೊಂದು ಹೀರೋಯಿನ್ ಪಾತ್ರ ಆಗಿರಲಿ, ಪ್ರಜ್ವಲ್ ಅವ್ರ ಪಾತ್ರ ಆಗಿರಲಿ, ಪ್ರಜ್ವಲ್ ತೋ ನಾನು ಹೇಳ್ದಾಗೆ ಅದ್ಭುತ, ಇಟ್ ವಾಸ್ ಜಸ್ಟ್ ಸ್ಟನ್ನಿಂಗ್ ಟು ವಾಚ್ ಹಿಮ್. ಬಟ್ ಪ್ರತಿಯೊಬ್ಬ ಹೀರೋಯಿನ್ ಪಾತ್ರನೂ ಅಷ್ಟೇ ಡಿಫ್ರೆಂಟ್ ಆಗಿದೆ, ಡಿಸ್ಟಿಂಕ್ಟಿವ್ ಆಗಿದೆ. ಯಾಕಂತಂದ್ರೆ ಒಂದು ಹೇಗಿದೆ ಅಂತಂದ್ರೆ, ಮೂರು ಸಿನಿಮಾ ಐಸ್ ಲೈಕ್ ಇಲ್ಲ, ಮೂರು ಸಿನಿಮಾ ಒಂದು ಸಿನಿಮಾದಲ್ಲಿ ಇರೋ ಹಾಗೆ ಕ್ಲೈಮ್ಯಾಕ್ಸ್ ಕೂಡ ಒಂದು ಸಿನಿಮಾದಲ್ಲಿ ಮೂರು ಜನ ಹೀರೋಯಿನ್ ಪ್ಲಸ್ ಯುನೋ ವಿ ಹ್ಯಾವ್ ಸಮ್ಥಿಂಗ್ ಲೈಕ್ ಪ್ರಜ್ವಲ್ ದೇವರಾಜ್. ಬಟ್ ಅಂತ ಒಂದು ಸಿನಿಮಾದಲ್ಲಿ ನಮಗೆ ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ. ಸೊ ನಮಗೆ ಸಸ್ಪೆನ್ಸ್, ನಾವು ನಿಜವಾಗ್ಲೂ ಹೇಳ್ತಾ ಇದ್ದೀವಿ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಸಿನಿಮಾದಲ್ಲಿ. ನಮ್ಮ ಪಾತ್ರಗಳ ಬಗ್ಗೆ ಅಷ್ಟೇ ಏನೋ ಮಾಹಿತಿ ಇದೆ, ಆದರೆ ಬೇರೆ ಒಂದು ಇದಕ್ಕೆ ಬಗ್ಗೆ ಏನೋ ಗೊತ್ತಿಲ್ಲ. ಕ್ಲೈಮ್ಯಾಕ್ಸಲ್ಲಿ ಏನಾಗುತ್ತೆ ಏನಿದು ಅಂತ ಶೂಟಿಂಗ್ ಮಾಡೋ ಟೈಮಲ್ಲಿ ಅಷ್ಟು ಸಸ್ಪೆನ್ಸಲ್ಲಿ ಇಟ್ಟಿದ್ದಾರೆ. ಸೊ ನಾನು ತುಂಬ ಕಾಯ್ತಾ ಇದ್ದೀನಿ, ಯಾಕಂದ್ರೆ ನಂಗೆ ಗೊತ್ತು ಬಹಳ ಸಖತ್ತಾಗಿ ಬಂದಿದೆ ಸಿನಿಮಾ. ಸೊ ನಾನು ಕಾಯ್ತಾ ಇದ್ದೀನಿ ನೋಡೋಕ್ಕೆ, ಸಸ್ಪೆನ್ಸ್ ನನಗೂ ಅದು ರಿವೀಲ್ ಆಗಲಿ ಅಂತ ನಾನು ತುಂಬ ಒಂದು ಆತುರದಿಂದ ಕಾಯ್ತಾ ಇದ್ದೀನಿ. ಸೊ ಒಂದು ಪ್ಯಾಂಡಮಿಕ್ ಅಂದರೆ ಒಂದು ಕೊರೋನಾ ಈ ಒಂದು ಟೈಮಲ್ಲಿ ಆದಮೇಲೆ ನಾವು ಬಹಳಷ್ಟು ಕಲ್ತಿದ್ದೀವಿ, ಬಹಳಷ್ಟು ಚೇಂಜ್ ಆಗಿದೆ ನಮ್ಮ ಲೈಫ್ಗಳಲ್ಲಿ. ಸೊ ಈ ಒಂದು ಸಿನಿಮಾ ಜೊತೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಹ್ಯಾಸ್ ಟು ಕಮ್ ಟುಗೆದರ್. ಎಲ್ಲರೂ ಜೊತೆ ಸೇರಿದ್ರೇ, ಸಪೋರ್ಟ್ ಮಾಡಿದ್ರೇ ನಮ್ಮ ಇಂಡಸ್ಟ್ರಿ ಬೆಳೆಯೋಕ್ಕಾಗುತ್ತೆ, ಉಳಿಸ್ಕೊಡೋಕ್ಕಾಗುತ್ತೆ. ಸೊ ಎಲ್ಲರೂ ಹೇಗೆ ಸಪೋರ್ಟ್ ಮಾಡಿದ್ದೀರಾ ಪ್ಲೀಸ್ ಈ ಸಿನಿಮಾ ನೋಡಿ, ಮಾಧ್ಯಮದವರು ನಮಗೆ ದಯವಿಟ್ಟು ಇದನ್ನ ಪ್ರಮೋಟ್ ಮಾಡಿ, ಸೊ ದಟ್ ಒಂದು ಅಬ್ಬರವಾದಂಥ ಒಂದು ಸಿನಿಮಾ ಜನರಿಗೆ ಸೇರಬೇಕು, ಅವ್ರು ನೋಡಬೇಕು. ತುಂಬ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸೊ ಇದೊಂದು ರಿಕ್ವೆಸ್ಟ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯೋರ್ ಸಪೋರ್ಟ್ ಆಲ್ ದ ಟೈಮ್.